ವಾರ 10 ದಿನದಲ್ಲಿ ಮದುವೆ ಆಗಿ ಮುಗಿಬೇಕು. ಸರಿ, ಅಲ್ಲಿವರೆಗೂ ಹುಡುಗಿ ನಿಮ್ಮ ಮನೆಯಲ್ಲಿ ಇರ್ತಾಳೆ. ಹ್ಮ್, ಎಲ್ಲ ವಿವರ ಏನಾಯ್ತು ಏನಾಗಿದೆ ಹಾಗೆಯೇ ಬರ್ದಿದ್ದೀನಿ. ನಿಮ್ಮೆಲ್ಲರ ಸಹಿ ಬಿದ್ದಿದೆ, ಇದಿಲ್ಲಿರಲಿ. ಮದುವೆ ಆಗಿ ವಿಷಯ ಮುಗೀತೋ, ಇದು ಕಸದ ಬುಟ್ಟಿ ಹೋಗುತ್ತೆ. ಎಡವಟ್ಟಾದ್ರೆ ದಾಖಲಾಗತ್ತೆ. ಮುಖಾಮುಖಿ ನೋಡಿದೆ ಒದ್ದೆ ತಗೊಂಡ್ಬರ್ತೀನಿ. ಏನೋ ಅದಕ್ಕೆ ಅವಕಾಶ ಇಲ್ಲ ಬಿಡಿ, ಮದುವೆ ಮಾಡ್ತೀವಿ. ಆಯ್ತಲ್ಲ, ಥ್ಯಾಂಕ್ಸ್. ಪಾದರ್ಗಡಿ ಮೇಡಮ್, ನಗರ ಇನ್ಸ್ಪೆಕ್ಟರ್ ಯಶವಂತ್ ಅಂತ ಗೊತ್ತಾಗುತ್ತೆ. ನೀವೇನಿದ್ರಿ, ಕೂತ್ಕೊಳ್ಳಿ. ಮುಚ್ಚಾಕ್ಬಿಡ್ತಿದ್ರಲ್ರಿ, ಅಪರಾಧನ ಪೊಲೀಸ್ನವ್ರ ಗಮನಕ್ಕೆ ಬರ್ದ ಹಾಗೆ ಮುಚ್ಚಾಕ್ಬಿಡ್ತಿದ್ರಲ್ಲ, ಅಪರಾಧನ? ಮನೆ ಹತ್ರ ಜನ ಕಳ್ಸಿದ್ ನಾವಲ್ಲ, ಅದು ಗೊತ್ತು. ಮದುವೆಗೆ ನಾವು ಸಿದ್ಧ, ಅದು ಗೊತ್ತು. ಅವಳ ಇಚ್ಛೆಗೆ ವಿರುದ್ಧ ಆದದ್ದಲ್ಲ ಸಂಬಂಧ. ಯಾರ್ಸ್ ಒದ್ದ ಅಂದ್ರೆ ಎದುರು ಗೋಡೆಗೆ ಚಪಾಕಂತ ಅಂಟ್ಕೊಂಡ್ಬಿಡ್ಬೇಕು. ಏನ್ ಲೊಚ್ಚಿಡ್ತಿದ್ಯಾ? ಇಚ್ಛೆಗೆ ವಿರುದ್ಧ ಅಲ್ಲ. ಅವಳು ಕರೆದಿದ್ದ ಅಲ್ಲಿಗೆ, ನೀನ ಹೋಗದ್ದ? ಕಣ್ಮುಂದೆ ಅಲ್ಲಾಡಿಸ್ಲಿಲ್ವಾ ಕಂತ ಕಂತೆ ನೋಟು? ಏನ ಮಾಡ್ಕೋತೀಯ ಮದ್ವೆ? ಏನ್ ಸರ್ ಮಾಡ್ತೀರ ಮದ್ವೆ? ಸ್ವಇಚ್ಛೆಯಿಂದ ಸ್ವಸಂತೋಷದಿಂದ ಮಾಡ್ತೀರ ಮದ್ವೆ? ನೀವು ಪ್ರಾಚೀರಿ, ಈಗ ಹೇಳಿ. ಇದು ದಾಖಲಾಗ್ಲಿ ವಿಷಯ ಸುದ್ದಿಯಾಗಲಿ, ನಿಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ಬರಲಿ, ಇಷ್ಟು ಹೇಳಿ ನನ್ನ ಕೈಗೆ ಇಷ್ಟು ಇಟ್ಟು ಹೋದರು. ಇದು ದಾಖಲಾಗೋದು ಬೇಡ, ಅವಕಾಶವಾದರೆ ಮದುವೆನೂ ಬೇಡ ನೀವಂತೀರಿ. ಎಷ್ಟು ಹುಡುಗನ ಮಾವ ನೀವು, ನಿಮಗೂ ಒಂಚೂರು ಪಾಲು ಕೊಡೋಣಂತೆ, ಹೇಳಿ ಎಷ್ಟು?